ಏ ಜೋರಾಗಿ ಮಾತಾಡ್ರೋ, ಅವ್ರು ಮಾತಾಡ್ತಿಲ್ಲ ಕಣ. ನೀನ್ ಬೈಕ್ ಆನ್ ಮಾಡಿಲ್ಲ? ಆನ್ ಮಾಡಿದೀನಪ್ಪ. ನನಗೆ ದೊಡ್ಡ ಬೈಕ್ ಗಳು ಓಡಿಸಿ ಓಡಿಸಿ ಒಂಥರ ಕಾನ್ಶಿಯಸ್ ಆಗ್ಬಿಡಿತ್ತು. ಏನ್ ಗುರು ಇದ್ರಲ್ಲಿ ಇಷ್ಟೊಂದು ಪವರ್ ಇದೆ, ಇದನ್ನ ಎಲ್ಲಿಗೆ ಅಂತ ತಗೊಂಡೋಗೋಣ ನಾವು, ಎಲ್ಲಿ ಅಂತ ಹಾರ್ನೆಸ್ ಮಾಡೋಣ ಇಷ್ಟ ಪವರ್ನ ಅಂತ. ಬಟ್ ಈ ತರ ಗಾಡಿಗಳಲ್ಲಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಪವರ್ ಕೊಟ್ಟಿರ್ತಾರೆ, ತುಂಬಾ ಖುಷಿಯಾಗಿ ಓಡಿಸ್ತೀರಾ ನೀವು ಗಾಡಿನ. ಕಾಲೇಜ್ ಹುಡುಗಿರೆಲ್ಲ ನನ್ನೇ ನೋಡ್ತಾವ್ರು ಗುರು, ಕಳ್ಳ ಕಡದಿದು. ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳಿದ್ವಿ, ಈಗ ಕೊಡ್ತಾ ಇದೀವಿ ಕೊರಿಯರ್ ಮಾಡಕ್ಕೆ. ಇದೇನ್ ಒಂದೇ ಒಂದಿದೆ ಅನ್ಕೊಂಡಿದೀರಾ? SP125 ಅಲ್ಲಿ SP ಅಂದ್ರೆ ಸ್ಮಾರ್ಟ್ ಪವರ್ ಅಂತ. ಯಾವ ಗೇರ್ ಅಲ್ಲಿ ಎಷ್ಟು ಪವರ್ ಕೊಡಬೇಕು ಅಂತ ಗಾಡಿ ಗೊತ್ತಂತೆ. ನಮ್ ಗಾಡಿ ಓಡ್ಸಕ್ ಬರಲ್ಲ ಅಂದ್ಬಿಟ್ಟು ಹೋಂಡಾದವ್ರೇನೆ ಈ ತರ ಮಾಡ್ಬಿಟ್ಟಿದ್ದಾರೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಏನಾ ಚೈಲ್ಡ್ ಚೈಲ್ಡ್ ಗಾಡಿಗಳೆಲ್ಲ ರಿವ್ಯೂ ಮಾಡ್ತಾ ಇದ್ಯಾ? ಅದಕ್ಕಿಂತ ಏನೋ ಒಂದ್ಸಲ ಓಡಿಸ್ ನೋಡೋ, ನಿಂಗೆ ಗೊತ್ತಾಗುತ್ತೆ. ಆನ್ ಮಾಡಿದ ತಕ್ಷಣ ಒಂದವನು ಬಿಟ್ಟಿದ್ದಾನೆ. ನಮ್ದು ತರನೇ ತಾನೆ, ನಿಂದಕ್ಕಿಂತ ಚೆನ್ನಾಗಿದೆ ಗೇರ್ ಬಾಕ್ಸ್. ಆಯ್ತು ಬಿಡಪ್ಪ ಬರ್ಲ. ಈ ಗಾಡಿ ಮೇಲೆ ಕೂತಿದ ತಕ್ಷಣ ನಂಗೆ ಫಸ್ಟ್ ಏನ್ ನೆನಪಾಗುತ್ತೆ ಅಂದ್ರೆ, ನಾನು ಮೋಸ್ಟ್ಲಿ 6th class 7th class ಇದ್ದಾಗ ನಮ್ಮ ಮನೇಲಿ ಬಜಾಜ್ CT 100 ಇತ್ತು. ಬಜಾಜ್ CT 100 ಇತ್ತು. ಅವಾಗ ನಮ್ಮ ತಂದೆಗೂ ಅಷ್ಟಕ್ಕೆ ಅಷ್ಟೇ ಓಡ್ಸಕ್ ಬರ್ತಿದ್ದು. ಆ ಟೈಮಲ್ಲಿ ನನಗೆ ಓಡ್ಸಕ್ ಕಲ್ಸ್ಕೊಡ್ತೀನಿ ಬಾ ಅಂತ ಕರ್ಕೋಗಿಬಿಟ್ಟು ಬೀಳಿಸ್ಬಿಟ್ಟಿದ್ರು. ಸೈಲೆನ್ಸರ್ ಇತ್ತಲ್ಲ, ಅದು ಕಾಲ್ ಮೇಲೆ ಬಿದ್ದುಬಿಟ್ಟು ಸುಟ್ಟಬಿಟ್ಟಿತ್ತು. ಅವಾಗ ಫುಲ್ ಜ್ವರ ಬಂದ್ಬಿಟ್ಟು ಇನ್ನು ಗಾಡಿ ಓಡಿಸೋದೇ ಬೇಡ ಅಂದ್ಬಿಟ್ಟು ನನಗೆ ಗಾಡಿ ಓಡಿಸ್ಲಿಲ್ಲ. ಈ ಥರ ಸ್ಕೂಲ್ ಮುಂದೆ ಇರೋದು ನೋಡಿದ್ರೆ ಯಾರೋ ಮಗು ಬಂದು ಹತ್ಕೊಂಡ್ಬಿಡ್ತದೆ, ಅಪ್ಪ ಕರ್ಕೊಂಡೋಗಿ ಮನೆಗೆ ಅಂತ. ಏನಕ್ಕೆ ಅಂದರೆ ಯೂಶ್ವಲಿ ಇದು ಅಂಕಲ್ಗಳು ಯೂಸ್ ಮಾಡೋ ಗಾಡಿ. ಬಾಡಿ ಶೇಪು ನನಗೆ ಓಕೆ ಅನ್ನಿಸ್ತು, ಬಟ್ ಇದನ್ನ ಡೈಲಿ ಯೂಸ್ ಪರ್ಪಸ್ ತಗೊಳ್ಳೋದು ಯಾವ್ದನ್ನು ಶೋಕಿ ಹೊಡೆಯಕಲ್ಲ. ಹೋಂಡಾದವರು ಹೊಸದಾಗಿ ಏನಾದ್ರು ಕೊಡಬಹುದಿತ್ತು, ಅವಾಗ ಸೇಲ್ಸ್ ಜಾಸ್ತಿ ಆಗ್ತಿತ್ತು. ರೈಡರ್ ಅವ್ರು ಮಾಡಿದ್ದು ಅದನ್ನೇ, 125cc ಇಂಜಿನ್ ಕೊಟ್ರು, ಬಟ್ ಅದ್ರ ಜೊತೆಗೆ ಲುಕ್ಸ್ ಕೂಡ ಕ್ರೇಜಿ ಆಗಿ ಕೊಟ್ರು, ಅದಕ್ಕೇನೆ ಕಿತ್ಕೋ ಸೇಲ್ಸ್ ಆಗ್ತಿದೆ. ಅದು ಪವರ್ ಸೇಮ್ ಟು ಸೇಮ್ ನಿಮ್ಗೆ ರೈಡರ್ ಅಷ್ಟೇ ಇದೆ, ಆಲ್ಮೋಸ್ಟ್ ಅರೌಂಡ್ 10.8 ಅಂದ್ರೆ 11 BHP ಅಂತ ಹೇಳ್ಬೋದು. ಈ ಗಾಡಿಯ ಪಿಕಪ್ ನ ನೋಡ್ತಾ ಇದ್ರೆ ರಾಯಲ್ ಎನ್ಫೀಲ್ಡ್ ಹಂಟರ್ ಗಿಂತ ಫಾಸ್ಟ್ ಆಗಿದೆ ಅನ್ಸ್ತಿದೆ. ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಬಗ್ಗೆ ಜೋಕೆ ಇಲ್ವಲ್ಲಾಗೂ ನೀವೇನಾದ್ರೂ ಕೇಳಿದ್ರೆ, ರಾಯಲ್ ಎನ್ಫೀಲ್ಡ್ ಒಂದು ಬಿಗ್ಗೆಸ್ಟ್ ಜೋಕ್ನ ನಾನು ಓಡಿಸ್ತಾ ಇದ್ದೀನಿ. ಟಿಪಿಕಲ್ ಕನ್ನಡಿಗ, ಮೊನ್ನೆ ನಿನ್ ಗಾಡಿ ಕೂಡ ಓಡಿಸ್ತೀನಿ ಅಂತ ತಕೊಬಿಟ್ಟು ರಿವ್ಯೂ ಮಾಡ್ಬಿಟ್ಟವನೆ, ಎಲ್ಲ ನೆಗೆಟಿವ್ ರಿವ್ಯೂ ಕೊಟ್ಬಿಟ್ಟವನೆ. ಗಾಡಿಲಿ ಏನ್ ನೆಗೆಟಿವ್ ಇರ್ಲಿಲ್ಲ, ಇವನೇ ನೆಗೆಟಿವ್, ಯಾಕಂದ್ರೆ ಇವನಿಗಾಗಿ ಗಾಡಿನೇ ಓಡ್ಸಕ್ ಬರಲ್ಲ. ಕಳ್ಳ ಕಡದಿದು. 125cc ನಲ್ಲಿ ನೀವು ಜಾಸ್ತಿ ಪವರ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಬಟ್ ಸಿಟಿನಲ್ಲಿ ಕ್ವಿಕ್ ಓವರ್ಟೇಕ್ಸ್ ಮಾಡಬೇಕು ಅಂದ್ರೆ ಈಸಿಯಾಗಿ ಮಾಡ್ಕೋಬಹುದು. ಬ್ರೇಕಿಂಗ್ ಮಾತ್ರ ಸೈಕ್ ಆಗಿದೆ. ಫ್ರಂಟ್ ಅಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಆದ್ರೆ ಈ ಗಾಡಿನಲ್ಲಿ ABS ಇಲ್ಲ. ಹಿಂದ್ಗಡೆ ನಿಮ್ಗೆ ನಾರ್ಮಲ್ ಡ್ರಮ್ ಬ್ರೇಕ್ ಇದೆ, ನಿಸಿನ್ ಕ್ಯಾಲಿಪರ್ ನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇರೋ ಮಾಡಲ್ಗೆ 13,000 ಇದೆ, ಡ್ರಮ್ ಬ್ರೇಕ್ ಇರೋ ಮಾಡಲ್ಗೆ 108,000 ಇದೆ. ಎವ್ರಿ 6,000 ಕಿಲೋಮೀಟರ್ ನಿಮ್ಗೆ ಸರ್ವಿಸ್ ಆಗುತ್ತೆ, ಎಲ್ಲ ಸೇರಿ ಒಂದು 500-600 ರೂಪಾಯಿ ಆಗ್ಬೋದು. ಪಾರ್ಟ್ಸ್ ಗೀಟ್ಸ್ ಎಲ್ಲ ಸರಿ ಮಾಡ್ಸಕ್ಕೆ 50,000 ಬೇಕಂತೆ. ಅದೇ ಇನ್ 50,000 ಹಾಕಿದ್ರೆ ಈ ಗಾಡಿನೇ ಸಿಕ್ಬಿಡುತ್ತೆ. ಅದು 70 ಕಿಲೋಮೀಟರ್ ಮೈಲೇಜ್ ಬೇರೆ. ನಿಮ್ಗೆ ಇಲ್ಲಿ 68.9 ಆಲ್ಮೋಸ್ಟ್ 70 ಕಿಲೋಮೀಟರ್ ಅಂತ ತೋರಿಸಿದೆ. ಈ ಗಾಡಿ ಕೊಡುತ್ತೆ 70 ಕಿಲೋಮೀಟರ್ ಮೈಲೇಜ್. ಇದರಲ್ಲಿರೋದು 11 ಲೀಟರ್ ಫ್ಯೂಲ್ ಟ್ಯಾಂಕು, 1 ಲೀಟರ್ ರಿಸರ್ವ್ ಅಂತ ಇಟ್ಕೊಂಡ್ರು 10 ಲೀಟರ್ ಸಿಗುತ್ತೆ. ಆಲ್ಮೋಸ್ಟ್ ನಿಮ್ಗೆ 65-70 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೂ, ಒಂದ್ ಫುಲ್ ಟ್ಯಾಂಕ್ ಅಲ್ಲಿ 650-700 ಕಿಲೋಮೀಟರ್ ಹೋಗ್ಬೋದು. ಸೀಟಿಂಗ್ ಪೊಸಿಷನ್ ಅಂತೂ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದ್ರೆ, ಆಲ್ಮೋಸ್ಟ್ ನೀವು ಒಂದು 50-60 ಕಿಲೋಮೀಟರ್ ಏನಾದ್ರು ಓಡಿಸ್ಬಿಟ್ರೆ ಸ್ಟ್ರೈಟ್ ಆಗಿ ಗಾಡಿ ಮೇಲೆ ನಿದ್ದೆ ಮಾಡ್ಬಿಟ್ಟಿರ್ತೀರಾ. ಹಣ ಒಂಚೂರು ಸೈಡ್. ಈ ಗಾಡಿನಲ್ಲಿ ಸೀಟ್ ತುಂಬಾನೇ ಕಂಫರ್ಟಬಲ್ ಆಗಿದೆ, ಇದರಲ್ಲೆಲ್ಲ ನೀವು ಲಾಂಗ್ ರೈಡ್ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಇದರಲ್ಲಿ ಬರೀ 125cc ಇಂಜಿನ್. ಹೋಂಡಾ ಗಾಡಿನಲ್ಲಿ ಲೀನಿಯರ್ ಪವರ್ ಡೆಲಿವರಿ ಇರುತ್ತೆ, ರಿಫೈನ್ಮೆಂಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಹಳೆ ಗಾಡಿನಲ್ಲೂ ನಿಮ್ಗೆ 5 ಗೇರ್ ಇತ್ತು, ಆದ್ರೆ ಹಳೆ ಗಾಡಿನಲ್ಲಿ ಸ್ಪ್ಲೆಂಡರ್ ತರ ಇತ್ತು ಗೇರ್ ಸಿಸ್ಟಮ್, ಎಲ್ಲ ಕೆಳಗಡೆ ಇತ್ತು. ಇದರಲ್ಲಿ ಸ್ವಲ್ಪ ಸ್ಪೋರ್ಟ್ಸ್ ಬೈಕ್ ತರ ಮಾಡಿದ್ದಾರೆ, ಒಂದ್ ಕೆಳಗಡೆ ಇದೆ, 4 ಮೇಲ್ಗಡೆ ಇದೆ. ಇದರಲ್ಲಿ ನಿಮ್ಗೆ ಯಾವ ಗೇರ್ ಅಲ್ಲಿ ಇದೆ ಅಂತ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, ಸ್ಪೀಡ್ ತೋರಿಸುತ್ತೆ, ಎಷ್ಟು ಫ್ಯೂಲ್ ಇದೆ ಅಂತ ತೋರಿಸುತ್ತೆ. ಇಲ್ಲಿ ನೀವು ಸೆಟ್ ಬಟನ್ ಒತ್ತಿದ್ರೆ ಆವರೇಜ್ ಫ್ಯೂಲ್ ಎಫಿಷಿಯನ್ಸಿ ತೋರಿಸುತ್ತೆ, ಈ ಫ್ಯೂಲ್ ಅಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ತೋರಿಸುತ್ತೆ, ರೇಂಜ್ ತೋರಿಸ್ತಿದೆ. ಒಂದಷ್ಟು ಜನ ಕಮೆಂಟ್ ಹಾಕಿದ್ರೆ, ಏನಕ್ಕೆ ಗುರು 125cc ಗಾಡಿಗಳನ್ನೆಲ್ಲ ರಿವ್ಯೂ ಮಾಡ್ತಿದ್ಯಾ, ಸೂಪರ್ ಬೈಕ್ಗಳು ಮಾಡು, ZX10R ಮಾಡು, ಡುಕಾಟಿ ಮಾಡು ಅಂತ. ಆ ಗಾಡಿಗಳನ್ನ ಮಾಡೋಣ, ಟೈಮ್ ಬರುತ್ತೆ. ಆದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಜಾಸ್ತಿ ಬರ್ತಿರೋಂತ ಗಾಡಿಗಳ ಹೆಸರನ್ನ ನಾನು ರಿವ್ಯೂ ಮಾಡ್ತಾ ಇರೋದು. ಎಲ್ಲರೂ ಸೂಪರ್ ಬೈಕ್ ಮಾಡ್ಕೊಂಡಿದ್ರೆ 125cc ತೋರಿಸೋರು ಯಾರು ಗುರು? ನಾನ್ ಯಾವ್ದಾದ್ರು ಸೂಪರ್ ಬೈಕ್ ರಿವ್ಯೂ ಮಾಡಿ ನೀವೇನಾದ್ರು ಒಂದ್ 50,000 ಜನ ಅದನ್ನ ನೋಡ್ತೀರಾ ಅಂದ್ರೆ, ಅದರಲ್ಲಿ ಒಬ್ರೋ ಇಬ್ರೋ ಮ್ಯಾಕ್ಸಿಮಮ್ ತಗೋಬಹುದು ಅಷ್ಟೇ ಆ ಗಾಡಿನ. ಆದ್ರೆ ಈ ತರ ಗಾಡಿಗಳಲ್ಲಿ 50,000 ಜನ ನೋಡಿದ್ರೆ ಬರ್ಕೊಡ್ತೀನಿ, ಒಂದ್ 100 ಜನ ಈ ಗಾಡಿನ ತಗೊಳಕ್ಕೆ ಶೋರೂಮ್ಗೆ ಹೋಗ್ತಾರೆ. ಇಟ್ಸ್ ಅನ್ಪಾಸಿಬಲ್. ಸೂಪರ್ ಬೈಕ್ ತಗೊಳಕ್ಕೆ ದುಡ್ಡಿಟ್ಟಿರೋರು ನಾನೇನಾದ್ರು ಆ ಗಾಡಿ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಬಿಟ್ರೆ ಉರ್ಕೊಂಡು ಸತ್ತೋಗ್ಬಿಡ್ತಾರೆ.
ಆದ್ರೆ ಈ ಗಾಡಿನಲ್ಲಿ ನಾನು ಇರೋದನ್ನ ಇದ್ದಂಗೆ ಹೇಳ್ಬೋದು, ನಂಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಒಂದೊಂದು ರೂಪಾಯಿನೂ ಕೂಡ ನೀವು ಕಷ್ಟಪಟ್ಟೆ ದುಡ್ದಿರ್ತೀರ. ನಾನು ಯಾವುದೇ ಗಾಡಿ ರಿವ್ಯೂನಲ್ಲೂ ಕೂಡ ದುಡ್ಡನ್ನ ಇಸ್ಕೋತಾ ಇಲ್ಲ. ಬೇರೆಯವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಶೋರೂಮ್ ಹೋಗಿ ದುಡ್ಡು ಇಸ್ಕೊಂಡು ರಿವ್ಯೂ ಮಾಡ್ತಾರೆ. ನಮಗೆಲ್ಲ ಗೊತ್ತಾಗೋಯ್ತು, ದುಡ್ಡು ಇಸ್ಕೊಂಡಾಗ ಎಲ್ಲ ಅವ್ರು ಪಾಸಿಟಿವ್ ಆಗಿ ಹೇಳ್ಬೇಕು, ಅವ್ರು ಸಪೋರ್ಟಿಂಗ್ ಆಗಿ ಇರ್ಬೇಕು. ನೀವು ಬಿಜೆಪಿ ಹತ್ರ ದುಡ್ಡು ಇಸ್ಕೊಂಡು ಕಾಂಗ್ರೆಸ್ ಓಟ್ ಹಾಕಕ್ ಆಗಲ್ಲ, ಆತರ ಹಾಕೋರು ಇರ್ತಾರೆ ಒಂದಷ್ಟು ಜನ. ಈ ಟಿಪಿಕಲ್ ಕನ್ನಡಿಗ ಹಾಕದ್ ನೋಡಿದ್ರೆ 8 ನಿಮಿಷದ ವಿಡಿಯೋ, ಅದಕ್ಕೆ 2.5 ಗಂಟೆ ಟೆಸ್ಟ್ ಡ್ರೈವ್ ಮಾಡವನೆ. ಹಂಡ್ರೆಡ್ ಟಚ್ ಮಾಡಕ್ ಆಗ್ತಾನೆ ಇಲ್ವಾ ಗುರು? 100 ಹೋಗುತ್ತೆ, ಏನಿಲ್ಲ, ಇದ್ರಲ್ಲಿ ಇನ್ನೂ ಪವರ್ ಇದೆ. ಇನ್ನು ನಾನು 4th ಗೇರ್ ಅಲ್ಲಿ ಇದೀನಿ. ಆದ್ರೆ 100 ಹೊಡಿಬೇಕು ಅಂದ್ರೆ ನಿಮ್ಗೆ ರೋಡ್ ಅಷ್ಟೇ ಲೆಂತಿ ಆಗಿರ್ಬೇಕು. ಗಾಡಿನಲ್ಲಿರೋ ಟೈರ್ ತುಂಬಾ ಚಿಕ್ಕ ಇದೆ ಗುರು. ಮುಂದೆ ಇಂದ 2 ಸೇಮ್ 80 ಸೆಕ್ಷನ್ 18 ಇಂಚ್ ವೀಲ್ ಕೊಟ್ಬಿಟ್ಟಿದ್ದಾರೆ. ನೀವೇನಾದ್ರೂ ಕಾರ್ನರಿಂಗ್ ಮಾಡ್ತೀರಾ ಅಂದ್ರೆ, ಹಾರ್ಡ್ ಕೋರ್ ಕಾರ್ನರಿಂಗ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಾರ್ಮಲ್ ಸಿಟಿ ಬೇಸಿಸ್ ಅಲ್ಲ ನೀವೇನಾದ್ರೂ ಬಕ್ಸಕ್ ಹೋಗ್ತೀರಾ ಅಂದ್ರೆ ಟೈರ್ ಪಕ್ಕ ಕೈ ಎತ್ ಬಿಡುತ್ತೆ. ಈ ಗಾಡಿ ಫೀಚರ್ಸ್ ಅಲ್ಲಿ ವೈನ್ ಆಗಿಲ್ಲ ಅಂದ್ರೂ ಪರ್ಫಾರ್ಮೆನ್ಸ್ ಅಲ್ಲಿ ಮಾತ್ರ ಶೈನ್ ಆಗ್ಬಿಡುತ್ತೆ. ಶೋಕಿ ಮಾಡೋರ್ಗೆಲ್ಲ ಮುಂದಕ್ಕೊಂದಿನ ಶೋಕಿ ಮಾಡ್ಬೇಕು ಅಂತ ಯಾರು ಈಗ್ಲಿಂದ ಕೂಡಿಡ್ಸಕ್ ನೋಡ್ತಾರೆ ನೋಡಿ, ಅವ್ರಿಗೆ ಈ ಗಾಡಿ ಸಂಬಳ ಸಾಕು ಸಾಕು ಅಂದೋನೆ ಸುಖಿ ಬೇಕು ಬೇಕು ಅಂದೋನೆ ದುಃಖಿ ಇನ್ನು ಏನೋ ಬೇಕು ಮಾಡಿ. ಏನೋ ಗ್ಲೌಸ್ ತಗೋತಾ ಇದೆಯಾ ಕಣ? ನಿನ್ ತುಕಾಲಿ ಗಾಡಿಗೆ ಹಾಕೋ ಗ್ಲೌಸ್ ಇಲ್ಲ. ಏ ನನ್ಗಲ್ಲ ಕಣಲ್ಲ, ನಿನ್ ಸಬ್ಸ್ಕ್ರೈಬರ್ಸ್ ಕಣ. ನನ್ನು ಫಾಲೋ ಮಾಡ್ಬೇಕು ಪ್ರಾಕ್ಟಿಕಲ್ ಕನ್ನಡಿಗನ, ಮತ್ತೆ ಇವ್ರದ್ದು ಬೈಕ್ ಸ್ಟುಡಿಯೋ ಅದನ್ನು ಫಾಲೋ ಮಾಡ್ಬೇಕು. ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ 3 ವಿನ್ನರ್ಸ್ ಅನೌನ್ಸ್ ಫಾಲೋವರ್ಸ್ ಇಂದ ಡೈರೆಕ್ಟ್ ಡಿಎಂ ಅಂತ ಮಾಡ್ಬೇಡಿ ಕಣ್ರಪ್ಪ. ಈ ಸಲ ಕ್ರೈಟೀರಿಯಾ ಏನು ಅಂದ್ರೆ, ನೀವು ಬೈಕ್ ಸ್ಟುಡಿಯೋನು ಫಾಲೋ ಮಾಡಿ, ಪ್ರಾಕ್ಟಿಕಲ್ ಕನ್ನಡಿಗನು ಫಾಲೋ ಮಾಡಿ. ರ್ಯಾಂಡಮ್ ಆಗಿ ನಾವು ಪಿಕ್ ಮಾಡ್ತೀವಿ. ಪಿಕ್ ಮಾಡಿದಾಗ ಸೆಲೆಕ್ಟ್ ಆದವರು ಇಬ್ರು ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಗ್ಲೌಸ್ ಕೊಡ್ತೀವಿ. ಈ ಗ್ಲೌಸ್ ಸ್ಕಾಲ ಅಂತ, ನಾನು KTM ತಗೊಂಡಾಗ ಇದನ್ನ ಯೂಸ್ ಮಾಡ್ತಾ ಇದೆ. ಇದಕ್ಕೆ 1700 ರೂಪಾಯಿ ಇದೆ. ಇದರಲ್ಲಿ 3 ಕಲರ್ಸ್ ಕೊಡ್ತಾ ಇದೀವಿ, 1 ನಿಯೋನು 1 ವೈಟು 1 ಆರೆಂಜು. December 16th ಬಂದು ಬೈಕ್ ಸ್ಟುಡಿಯೋದು 4th ಇಯರ್ ಆನಿವರ್ಸರಿ ಇದೆ. ಅದೇ ತರ ಮೋಸ್ಟ್ಲಿ ನಂದು ಅದರೊಳಗಡೆ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಅನ್ಕೋತೀನಿ. ಆ ತರ ಏನಾದ್ರೂ ಆದ್ರೆ ಅವತ್ತೇನೆ ಆನ್ ಸ್ಪಾಟ್ ನಾವು ಸೆಲೆಕ್ಟ್ ಮಾಡ್ತೀವಿ, 3 ಜನಕ್ಕೆ ಗ್ಲೌಸ್ ಕೊಡ್ತೀವಿ. ಎಲ್ಲೆಲ್ಲಿ ನೋಡಲಿ ಆರಾಮು. ಕಿಲ್ ಸ್ವಿಚ್ ಅಲ್ವಾ, ಇಲ್ಲ ಇದೆ. ಇನ್ನೊಂದ್ಸಲ ಹೇಳ್ಬಿಡಿ ಅದರ. ಓಕೆ ಫ್ರೆಂಡ್ ಬಾಯ್. ಇಷ್ಟು ಬೇಗ ಶೋರೂಮ್ ಬಂದ್ಬಿಡ್ತಾ, ಇನ್ನೊಂದು ರೌಂಡ್ ಹೋಗೋಣ. ಏ ಜೋರಾಗಿ ಮಾತಾಡ್ರು, ಮಾತಾಡ್ತಿಲ್ಲ ಕಣ. ನೀನ್ ಮೈಕ್ ಆನ್ ಮಾಡಿಲ್ಲ? ಆನ್ ಮಾಡಿದೀನಪ್ಪ. ಮಾಡಿದ್ಯನೋ? ಏ ಕಳ್ಳ ಕಡ ನೀನು. ನಗುತ್ತಾ ನಗುತ್ತಾ ಬಾಳು ನೀನು ನೋಡುವಂತಾ.